ಮಳೆಯಿಂದ ತತ್ತರಿಸಿರುವ ಕೇರಳಕ್ಕೆ ಈಗ ಮತ್ತೊಮ್ಮೆ ಅಪಾಯ ಎದುರಾಗ್ತಾ ಇದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮತ್ತೆ ಮಹಾಮಳೆಯ ಅಪಾಯಕ್ಕೆ ಕೇರಳ ಸಿಲುಕ್ತಾ ಇದೆ. ಮತ್ತೆ 11 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ವಯನಾಡ್, ಕೊಯಿಕೋಡ್, ಕಣ್ಣೂರು, ಕಾಸರಗೋಡು, ಇಡುಕ್ಕಿ ಹಾಗೆಯೇ ಮಲಪ್ಪುರಂ, ಪಾಲಕ್ಕಾಡ್ ಸೇರಿ 11 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಮತ್ತೆ ಘೋಷಣೆ ಮಾಡಲಾಗಿದೆ. ಇದುವರೆಗೂ 19,000 ಕೋಟಿ ರೂಪಾಯಿ ಮಳೆಯಿಂದಾಗಿ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಈಗಾಗಲೇ ತುರ್ತಾಗಿ ಮಧ್ಯಂತರ ಪರಿಹಾರವಾಗಿ 500 ಕೋಟಿ ರೂಪಾಯಿಯ ಸಹಾಯಧನವನ್ನು ಘೋಷಿಸಿದ್ದಾರೆ. ಇನ್ನು ಕೇರಳಕ್ಕೆ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ಒಡಿಶಾ, ಹರಿಯಾಣ, ತಮಿಳುನಾಡು ಸರ್ಕಾರಗಳು ಧನ ಸಹಾಯವನ್ನು ಮಾಡಿದ್ದಾವೆ. ಇನ್ನು ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ 1 ಕೋಟಿ ರೂಪಾಯಿಯನ್ನು ಕೇರಳಕ್ಕೆ ನೀಡಿದ್ದಾರೆ. ಸೊ ಮಹಾಮಳೆಯಿಂದ ತತ್ತರಿಸಿ ಹೋಗಿರುವ ಕೇರಳ ಈಗ ಮತ್ತೊಮ್ಮೆ ಅಪಾಯಕ್ಕೆ ಸಿಲುಕೋದು ಬಹುತೇಕ ಗ್ಯಾರಂಟಿ ಆಗ್ತಾ ಇದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತಗೊಂಡ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಕೇರಳದಲ್ಲಿ ಭಾರೀ ಪ್ರಮಾಣದ ಮಳೆಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 11 ಜಿಲ್ಲೆಗಳಲ್ಲಿ ಮತ್ತೊಮ್ಮೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು ನೀವು 11 ದೃಶ್ಯಗಳಲ್ಲೂ ಕೂಡ ಹೇಗೆ ಎಲ್ಲೂ ಕೂಡ ಎಲ್ಲೂ ನದಿ ಯಾವುದು, ಕೆರೆ ಯಾವುದು, ಹಳ್ಳ ಯಾವುದು, ರಸ್ತೆ ಯಾವುದು ಒಂದು ಗೊತ್ತಾಗುತ್ತಿಲ್ಲ. ಆ ಮಟ್ಟದಲ್ಲಿ ನೀರು ವ್ಯಾಪಿಸಿಕೊಂಡಿದೆ. 11 ಜಿಲ್ಲೆಗಳಲ್ಲಿ ಮತ್ತೊಮ್ಮೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ತುರ್ತಾಗಿ ಅಂದರೆ ಪರಿಹಾರವಾಗಿ ಮಧ್ಯಂತರ ಪರಿಹಾರವನ್ನು ಕೊಟ್ಟಿದ್ದಾರೆ. 500 ಕೋಟಿ ರೂಪಾಯಿ ಬಿಡುಗಡೆಗೆ ಅವರು ಆದೇಶವನ್ನು ಮಾಡಿದ್ದಾರೆ. ಇನ್ನೊಂದೆಡೆ ಕೇರಳಕ್ಕೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ಪ್ರಮುಖವಾಗಿ ಒಡಿಶಾ, ತಮಿಳುನಾಡು ಸೇರಿದಂತೆ ಒಂದಿಷ್ಟು ರಾಜ್ಯ ಸರ್ಕಾರಗಳು ಹಾಗೆಯೇ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅವರು 1 ಕೋಟಿ ರೂಪಾಯಿ ವೈಯಕ್ತಿಕ ಸಹಾಯಧನವನ್ನು ನೀಡಿದ್ದಾರೆ.